ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ ಸಜ್ಜಾ ರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ ಖಾನಾವಳಿ ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನೂ ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗಾಯತ್ರಿ ಅಯ್ಯರ್ ಅವರು ಮೈಸೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಗಾಯತ್ರಿ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ನಮಸ್ಕಾರ. ಗಾಯತ್ರಿ ಅವರು ಇವತ್ತು ಮೈಸೂರಿಂದ ಬಂದು ನಮ್ಮ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ರಾಗಿ ಪಕೋಡ ಮಾಡ್ತಾ ಇದ್ದೀನಿ. ರಾಗಿ ಪಕೋಡನಾ? ಓಕೆ. ಸೊ ರಾಗಿ ಪಕೋಡ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಜಿಗೆ ಸೊಪ್ಪು, ಅಚ್ಚಕಾರದ ಪುಡಿ, ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ, ಸೋಡಾ. ಓಕೆ, ಸರಿ. ಹಾಗಾದರೆ ಶುರು ಮಾಡೋಣ. ಶುರು. ಏನು ಬೇಕು ಇವಾಗ ಫಸ್ಟಿಗೆ ನಿಮಗೆ? ಫಸ್ಟ್ ಒಂದು ಇದು ಕೊಡಿ, ಪ್ಯಾನ್ ಕೊಡಿ. ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹೌದಾ? ಓಕೆ. ಒಲೆ ಹಚ್ಕೊಳ್ತೀರಮ್ಮ? ಹ್ಞೂ, ಹಚ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಅಂದರೆ ಹಿಟ್ಟು ಕಲಸೋದಕ್ಕೆ ಎಣ್ಣೆ ಸ್ವಲ್ಪ. ಓಕೆ ಓಕೆ. ಮೃದು ಆಗಿ ಬರುತ್ತೆ ಅನ್ನೋದ? ಕ್ರಿಸ್ಪಿ ಆಗಿ ಬರುತ್ತೆ. ಹ್ಞೂ ಹ್ಞೂ ಹ್ಞೂ. ಸರಿ ಸರಿ, ಸಾಕಿಷ್ಟು. ಓಕೆ, ಅದು ಬಿಸಿ ಆಗಬೇಕಲ್ಲ. ಏನೇನು ಮಾಡ್ಕೊಳ್ಳೋದು? ಅಷ್ಟಕ್ಕೆ ಒಂದು ಬೌಲ್ ಕೊಡಿ. ಓಕೆ, ಅದರಲ್ಲಿ ಹಿಟ್ಟೆಲ್ಲ ಹಾಕಿ ಕಲಸ್ಕೊಳ್ಳೋಣ. ಹ್ಞೂ ಹ್ಞೂ. ಸರಿ, ಏನು ಬೇಕು ಹೇಳಿ ಅಮ್ಮ. ಕೊಡ್ತೀನಿ. ಸ್ಪೂನ್ ಕೊಡಿ. ಫಸ್ಟು ಯಾವ ಹಿಟ್ಟು ಹಾಕ್ತೀರಾ? ಫಸ್ಟು ರಾಗಿ ಹಿಟ್ಟು ಹಾಕ್ತೀನಿ. ಓಕೆ. ಇದು ಮೇಯ್ನ್ ಆಗಿ ಮೇಯ್ನ್ ಇಂಗ್ರೀಡಿಯೆಂಟೇ ರಾಗಿ. ರಾಗಿ ಅಂತ ಹೇಳಲ್ಲ, ಒಂದು ಬೌಲ್ ಹಾಕಿದ್ರಿ. ಒಂದು ಬೌಲ್ ಅಕ್ಕಿ ಹಿಟ್ಟು. ಅದೆಷ್ಟು ಹಾಕೋದು? ಇದೆಲ್ಲನೂ ಒಂದು ಬೌಲು ಹಾಕ್ಬೋದು, ಇದ್ರೆ ಸ್ವಲ್ಪನೂ ಹಾಕ್ಬೋದು. ಓಕೆ. ಇದು ಮೈದಾನಾ? ಇದು ಮೈದಾ, ಇದು ಅಕ್ಕಿ ಹಿಟ್ಟು. ಈಗ ಹಾಕ್ತಾರೋದು ಅಕ್ಕಿ ಹಿಟ್ಟು. ಸೊ ಇದೆರಡು ಸಾಧಾರಣ ಅರ್ಧ 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 ಹಾಕಿ ಮುಕ್ಕಾಲು ಹಾಕ್ಬೋದು. ಪುದೀನ ಎಲ್ಲರೂ ಹಾಕೊಂಡು ಬಿಡ್ತೀನಿ. ಒಂದು ಬೌಲ್ ಪುದೀನ. ಸೊಪ್ಪುಗಳು ಜಾಸ್ತಿ ಹಾಕೋದಲ್ವಾ, ಚೆನ್ನಾಗಿರತ್ತೆ. ಇದು ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಪೂರ್ತಿ ಹಾಕೊಳ್ತೀನಿ. ಓಕೆ ಓಕೆ. ಪುದೀನ ಇದು ಸಬ್ಜಿಗೆ ಸೊಪ್ಪು. ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಳ್ಬೋದು. ಓಕೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಬಿಡ್ತೀನಿ. ಸರಿ ಸರಿ. ಉಪ್ಪು ರುಚಿಗೆ. ಈರುಳ್ಳಿ ಎಲ್ಲ ಹಾಕೊಂಡು ಬಿಡ್ತೀನಿ. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಪಕೋಡಾಗೆ ಈರುಳ್ಳಿ ಮೇನ್ ಏನದು ಇಂಗ್ರೀಡಿಯೆಂಟ್ ಅಲ್ವಾ. ಮತ್ತೆ ಕರಿಬೇವು ಬಾಕಿ ಇದೆ, ಹಾಕ್ತೀರಾ? ಬಿಡ್ತೀನಿ. ಸರಿ ಸರಿ. ಯೂಶ್ವಲಿ ಪಕೋಡ ಅಂದ ತಕ್ಷಣ ಎಲ್ಲರೂ ಕಡಲೆ ಹಿಟ್ಟಲ್ಲೇ ಮಾಡೋದು. ಹೌದು. ನೀವು ಅದು ಬೇಡ, ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ರಾಗಿ ಮಾಡೋದಾ, ಹೇಗೆ ಇದು? ಹೌದು, ಸಾಮಾನ್ಯ ಡಿಫ್ರೆಂಟ್ ಆಗಿ ಎಲ್ಲ ಮಾಡ್ತೀನಿ. ಇದನ್ನ ಸ್ಟೌವ್ ಆಫ್ ಮಾಡಿ. ಆಫ್ ಮಾಡಿಬಿಡಿ. ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಮತ್ತೆ ಮೈಸೂರಿಂದ ಬಂದಿದ್ದೀರಲ್ಲಮ್ಮ, ಏನು ಮಾಡ್ತಾ ಇದ್ದೀರಿ ನೀವು? ಮೈಸೂರಲ್ಲೇ ಇರೋದಾ? ಮೈಸೂರಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಅಲ್ಲಿ ನನ್ನ ಮಗ ಡಾಕ್ಟ್ರು. ಹೌದಾ? ಓಕೆ. ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಅಂದರೆ ಎಷ್ಟು ವರ್ಷದಿಂದ ಮೈಸೂರಲ್ಲಿದ್ದೀರಾ? ಅದೇ ಇಲ್ಲೇ ಇದ್ದಿದ್ದು. ಬೆಂಗಳೂರೇ ಊರು, ಈಗ ಮೈಸೂರು. ಮೈಸೂರಿಗೆ ಇಲ್ಲಿ ಯಾರಿದ್ದಾರೆ? ಇಲ್ಲಿ ನಮ್ಮನೆ ಇದೆ. ಹೌದು, ಮೈಸೂರಲ್ಲೇ ಅವ್ನು ಹೋಗಿದ್ದಾನಲ್ಲ, ಅದರಿಂದ ಅವನ ಜೊತೆ ಸ್ವಲ್ಪ ಇರ್ತೀನಿ. ಹೌದಾ? ದೊಡ್ಡ ಮಗ ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಆಯ್ತು. ಹೌದಾ? ಎಷ್ಟು ಜನ ಮಕ್ಕಳು? ಇಬ್ರು ಗಂಡ ಮಕ್ಕಳು. ಹೌದಾ? ದೊಡ್ಡವನು ಇಂಜಿನಿಯರು, ಚಿಕ್ಕವನು ಡಾಕ್ಟ್ರು. ಓಕೆ ಓಕೆ. ಸರಿ ಸರಿ. ಸೊ ಮದುವೆ ಆಗಿದೆಯಾ? ಇಲ್ಲ, ಚಿಕ್ಕವ್ರಿ. ಇವ್ರೆ ಚಿಕ್ಕವರಾ? ಸರಿ ಸರಿ. ಸೊ ಅಡುಗೆ ಎಲ್ಲ ನೀವೇ ಮಾಡೋದು? ಇಷ್ಟ ಅಡುಗೆ ಮಾಡೋಕ್ಕೆ, ತುಂಬ ಇಷ್ಟನಾ? ಓಕೆ ಓಕೆ. ಅಂದರೆ ಹೊಸ ಹೊಸ ಅಡುಗೆ ಎಲ್ಲ ಮಾಡ್ತೀರಾ? ಹೇಗೆ ಮಾಡ್ತೀನಿ? ಅಡುಗೆ ಬೇಕಾದ್ರೆ 100 ಜನಕ್ಕೂ ಮಾಡ್ತೀನಿ. ಹೌದಾ? ಕ್ಲೀನಿಂಗ್ ಬೇಜಾರು. ಅದು ಎಲ್ರಿಗೂ ತಲೆನೋವು, ನಿಮಗೆ ಅಂತಲ್ಲ. ಇದು ಚೆನ್ನಾಗಿ ಬೆರೆಸ್ಕೊಂಡ್ಬಿಟ್ಟು ನೀರು ಕೊಡಿ. ನೀರು ಹಾಕ್ಬೇಕು ಫಸ್ಟ್, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕ್ತೀರಾ? ಇದು ನೀರು ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು, ಯಾಕಂದ್ರೆ ಹೆಚ್ಚಾದ್ರೆ ಇದಾಗ್ಬಿಡತ್ತೆ. ಹೌದು. ಮತ್ತೆ ನೀರು ನೀರಾದ್ರೆ ಪಕೋಡ ಚೆನ್ನಾಗಿ ಬರಲ್ಲ. ಸರಿ ಸರಿ. ಮತ್ತೆ ಯಾವ ತರ ಅಡುಗೆಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ? ಯಾವ ಸ್ಟೈಲ್ ಮಾಡೋದು ಅಂದ್ರೆ? ಸೌತ್ ಇಂಡಿಯನ್. ಉತ್ತರ ಕನ್ನಡದ್ದು ಜಾಸ್ತಿ ಮಾಡ್ತೀನಿ. ಹೌದಾ? ಅಂದ್ರೆ ನೀವು ಅಲ್ಲಿನವರ ಅಥವಾ ಹೇಗೆ? ಉತ್ತರ ಕರ್ನಾಟಕದ ಅಥವಾ ಕಲ್ತಿದ್ದೀರಾ? ಕಲ್ತಿರೋದು. ಇಷ್ಟನಾ ಅದು? ಅಂತನಾ? ಇಷ್ಟ. ಏನ್ ಮಾಡ್ತೀರಾ, ಯಾವ ತರದ ಉತ್ತರ ಕರ್ನಾಟಕ ಶೈಲಿ? ಬದನೆಕಾಯಿ ಪಲ್ಯ, ಅದು ಜಾಸ್ತಿ ಮಾಡ್ತೀನಿ. ಎಣ್ಗಾಯಿನಾ ಅಥವಾ ಸಿಂಪಲ್ ಪಲ್ಯನಾ? ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ. ಓಕೆ ಓಕೆ. ಎಣ್ಗಾಯಿ. ರೊಟ್ಟಿ ಎಲ್ಲ ಮಾಡ್ತೀರಾ? ಜೋಳದ ರೊಟ್ಟಿ ಆ ತರ ಎಲ್ಲ ಮಾಡ್ತೀರಿ? ಅಂದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹೌದು. ನಾರ್ತ್ ಕರ್ನಾಟಕದವ್ರು ಅಂದ್ರೆ ಆ ರೊಟ್ಟಿ ಅವ್ರಿಗೆ ಮಾತ್ರ ಬರೋದು, ನಿಜ ಹೇಳ್ಬೇಕಂದ್ರೆ. ಬೇರೆಯವರಿಗೆ ತುಂಬಾನೇ ಕಷ್ಟ ಅಷ್ಟು ನೀಟಾಗಿ ಬರೋದು.
ಅಂದ್ರೆ ಅಡುಗೆ ಕಲ್ತಿದ್ದೆ ಇವಾಗ 3 ವರ್ಷದಿಂದ. ಹೌದಾ? ಮತ್ತೆ ಮುಂಚೆ ಯಾರು ಮಾಡ್ತಾ ಇದ್ರು ಅಡುಗೆ? ಮತ್ತೇನೆ ಮಾಡ್ತಾ ಇದ್ದೆ. ನೀವು ತುಂಬಾ ಲಕ್ಕಿ ಬಿಡಿ, ಅದೃಷ್ಟವಂತರು. 1 ವರ್ಷ ಅತ್ತೆನೆ ಮಾಡ್ತಾ ಇದ್ರು ಅಂದ್ರೆ, ಹಾಗಾಗಿ ಇನ್ನು ಕಲಿತಾ ಇದ್ದೀರಾ? ಕಲಿತಾ ಇದ್ದೀನಿ. ಸ್ಟೋವೇ ಹಚ್ಚಕ್ಕೆ ಬರ್ತಾ ಇರ್ಲಿಲ್ಲ ಫಸ್ಟ್ಗೆ. ಏನು ವರ್ಕ್ ಮಾಡ್ತಾ ಇದ್ರ ನೀವು ಮುಂಚೆ? ಬಿಡ್ತಾ ಇರಲಿಲ್ಲ ಒಲೆ ಮುಂದೆ. ಹಾಗೇನಾ? ನಮ್ಮದ್ರಲ್ಲೆಲ್ಲ ಬಿಡೋದಿಲ್ಲ. ಹೌದಾ? ಓಕೆ ಓಕೆ, ಪರವಾಗಿಲ್ಲ ಬಿಡಿ. ಈಗ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕಲ್ವಾ? ಓಕೆ ಸರಿ. ವೀಕ್ಷಕರೇ, ರಾಗಿ ಹಿಟ್ಟಿನ ಪಕೋಡಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹಿಟ್ಟು ರೆಡಿಯಾಗಿದೆ, ಕಾಯ್ತಾ ಇದೆ, ಇನ್ನೇನು ಮಾಡೋದು? ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಈಗ ಇದನ್ನು ಹಾಕ್ತೀರಾ? ಇದನ್ನು ಸ್ವಲ್ಪ ಓರೆ ಕೊರೆಯಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ, ಇರಲಿನ ಅಷ್ಟೇ? ಇಲ್ಲ, ಸ್ವಲ್ಪ ಸಿಮ್ಮಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಹೌದು ಹೌದು, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಮತ್ತೆ ನೀವು ಅವಾಗ ಹೇಳಿದ್ರಿ, ನನಗೊಂದು ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತು. ನೀವು ಹೇಳಿದ್ರಿ ಈಗ 3 ವರ್ಷದಿಂದ ನಾನು ಅಡುಗೆ ಕಲ್ತಿದ್ದು, ಮುಂಚೆ ನಮ್ಮಲ್ಲಿ ಬಿಡಲೇ ಇಲ್ಲ ಅಂತ. ಅದು ಹೇಗೆ? ಅದು ಒಬ್ಳೆ ಸೊಸೆ ಇದ್ದೆ ಅಲ್ಲ, ನಮ್ಮ ಮಾವನಿಗೆ ನಾನು ಒಲೆ ಮುಂದೆ ಹೋಗೋದೇ ಇಷ್ಟ ಆಗ್ತಾ ಇರಲಿಲ್ಲ. ಗ್ಯಾಸ್ ಹತ್ರ ಹೋಗ್ಬೇಡ, ಗ್ಯಾಸ್ ಹತ್ರ ಹೋಗ್ಬೇಡ ಅನ್ನೋರು. ಮತ್ತು ನಮ್ಮತ್ತೆ ಚೆನ್ನಾಗಿದ್ರು, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು. ಅದರಿಂದ ನಾನು ಅವರು ಮಾಡುತ್ತಾ ಇದ್ರೆ ಸುಮ್ಮನೆ ನೋಡ್ತಾ ಇದ್ದೆ. ಹೇಳಲಿಲ್ಲ ಅವರು, ಬೇರೆ ಏನಾರ ನೋಡ್ಕೊ ನೀನು ಅಡುಗೆ ಯಾಕೆ ಇಷ್ಟು ಬೇಗ ಅಂತ ಹೇಳೋರು. ಅಂದ್ರೆ ಒಬ್ಬನೇ ಮಗ ಇದ್ದೀರ? ಒಬ್ಬನೇ ಮಗ ಇದ್ದೀರಾ? ನಮ್ಮ ಯಜಮಾನರ ಜೊತೆನೆ ನಾನು ಕೂತ್ಕೊಂಡು ಊಟ ಮಾಡ್ಬಿಡ್ತಾ ಇದ್ದೆ. ಹೌದಾ? ಓಕೆ ಓಕೆ, ತುಂಬಾ ಒಂದು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ನಿಮ್ಗೆ, ಅದೃಷ್ಟವಂತರು. ಈಗ 3 ವರ್ಷ ಆಯ್ತು ನಾನು ಕಲ್ತು, ಗ್ಯಾಸ್ ಹಚ್ಚಕ್ಕೂ ಬರ್ತಾ ಇರ್ಲಿಲ್ಲ, ಯಾರನ್ನ ಹಚ್ಚಿಕೊಟ್ಟರೆ ಮಾಡ್ತಾ ಇದ್ದೆ. ಈಗ ಒಂಚೂರು ಕಲ್ತ್ಕೊಂಡಿದ್ದೀನಿ. ಅಂದ್ರೆ ಸಿಲಿಂಡರ್ ಇದ್ ಮಾಡಕ್ ಬರೋದಿಲ್ಲ ನಂಗೆ, ಗ್ಯಾಸ್ ಸಿಲಿಂಡರ್ ಅನ್ನ ಹಾಕೋದಕ್ಕೆ ಹಾಕೋದಿಕ್ ಬರೋದಿಲ್ಲ. ಇದೇನು ಸ್ವಲ್ಪ ಹೊತ್ತಾಗ್ಬೇಕಾ? ಸ್ವಲ್ಪ ಹೊತ್ತಾಗ್ಬೇಕು. ಮತ್ತೆ ಇನ್ನೇನು ಮಾಡ್ತಾ ಇದ್ದೀರಮ್ಮ ನೀವು? ನೀರು ಬೇಕಾದ್ರೆ ನಾನು ಯೋಗ ಕ್ಲಾಸ್ ನಡೆಸ್ತಾ ಇದ್ದೀನಿ, 6 ಬ್ಯಾಚ್ ಬರುತ್ತೆ. ಹೌದಾ? ಎಲ್ಲಿ, ಮೈಸೂರಲ್ಲ ಬೆಂಗಳೂರಲ್ಲ? ಬೆಂಗಳೂರಲ್ಲಿ. ಓಕೆ, ಈಗ ಹೋಗೋದಷ್ಟೇ ಮೈಸೂರಿಗೆ, ಹೋಗಿ ಬರ್ತೀನಿ. ಇಲ್ಲೂ ನಡೆಸ್ತೀನಿ, ಅಲ್ಲೂ ಹೇಳ್ಕೊಡ್ತೀನಿ ಮೈಸೂರಲ್ಲಿ. ಓಕೆ, ಮೈಸೂರಲ್ಲೂ ಹೇಳ್ಕೊಡ್ತೀರಾ? ಮೈಸೂರಲ್ಲಿ. ಯೋಗ ಯಾವಾಗ ಕಲ್ತಿದ್ದೆ? 20 ವರ್ಷದಿಂದ ಯೋಗ? 20 ವರ್ಷ ಆಯ್ತು ಯೋಗ ಕಲ್ತು. ಹೌದಾ? 12 ವರ್ಷದಿಂದ ನಾನೇ ಮಾಡ್ತಾ ಇದ್ದೆ. ಹಾ ಹಾ, ಓಕೆ ಓಕೆ. ಎಲ್ಲಿ, ಮನೆಯಲ್ಲೇನಾ ಅಥವಾ ಏನಾದರೂ ಒಂದು ಸಂಸ್ಥೆ ಅಂತ ಮಾಡಿ? ಸಂಸ್ಥೆ ಅಂತಾನು ಒಂದಿದೆ, ಅಲ್ಲೂ ಹೋಗ್ತೀನಿ ಬೆಳಿಗ್ಗೆ 6 ರಿಂದ 7. ಓಕೆ, ತಿರ್ಗು ಇನ್ನೊಂದು ಕಡೆ ಹೋಗ್ತಾ ಇದ್ದೆ, ಈಗ ಅದು ಇದಾಯಿತು ಅಂತ ನಮ್ಮ ಮನೇಲೇ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ಓಕೆ. ಎಷ್ಟು ಜನ ಟೋಟಲ್, ಎಷ್ಟು ಜನ ಕಲ್ಸ್ಕೊಡ್ತಾ ಇದ್ದೀರಾ? ದಿನಕ್ಕೆ ಎಷ್ಟು ಜನ ಬರ್ತಾರೆ? 40 ಜನ ಬರ್ತಾರೆ. ಹೌದಾ? ಓಕೆ. ಒಂದು ಎನ್ ಜಿ ಒಗು ವರ್ಕ್ ಮಾಡ್ತೀನಿ. ಹೌದಾ? ಓಕೆ, ವೆರಿ ನೈಸ್. ಇದು ಕಾದಿದ್ಯಾ ಅಂದರೆ ಇದು ಹಾಕಿ ಇನ್ನೊಂದು ಕಡೆ ತಿರುಗಿಸ್ಬೇಕು? ತಿರುಗಿಸ್ತೀನಿ ಈಗ. ಆಮೇಲೆ ಬಿಡುವು ಟೈಮಲ್ಲಿ ಪತ್ರಿಕೆಗಳಿಗೆಲ್ಲ ಲೇಖನ ಬರೀತೀನಿ. ಹೌದಾ? ಓ, ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಹಾಗಾದರೆ. ಯಾವ್ದ್ರ ಬಗ್ಗೆ ಬರೀತೀರಾ ಲೇಖನ? ಎಲ್ಲ ಅಡುಗೆಗಳು, ಜೋಕ್ಸು, ಎಲ್ಲದ್ರ ಬಗ್ಗೆನೂ ಬರೀತೀನಿ. ಸಣ್ಣ ಸಣ್ಣ ಕಥೆಗಳು, ಕವನ. ಕನ್ನಡದಲ್ಲಿ? ಕನ್ನಡ ಪತ್ರಿಕೆಗಳಲ್ಲ? ಎಲ್ಲ ಕನ್ನಡ ಪತ್ರಿಕೆ. ಹಾಂ ಹಾಂ ಹಾಂ, ಓಕೆ ಓಕೆ. ಮತ್ತು ಗಮಕ ಪಾರಾಯಣ ಫಸ್ಟ್ ರ್ಯಾಂಕ್ ಬಂತು ನನ್ನ. ಹೌದಾ? ಯಾವಾಗ ಅಮ್ಮ ಇದು ಸಿಕ್ಕಿದ್ದು ಫಸ್ಟ್ ರ್ಯಾಂಕ್ ಅಂದರೆ? ಇತ್ತೀಚೆಗೆನಾ? 10 ಇಯರ್ಸ್ ಆಯ್ತು. ಹೌದಾ? ಓಕೆ ಓಕೆ, ಆಗ್ತಾ ಇದೆ, ಇನ್ನೂ ಸ್ವಲ್ಪ ಆಗಬೇಕು. ಹ್ಞೂ ಹ್ಞೂ ಹ್ಞೂ. ಒಟ್ಟಲ್ಲಿ ಫುಲ್ಲು ಬ್ಯುಸಿ ಇರ್ತೀನಿ. ಫುಲ್ಲು ಬ್ಯುಸಿ ಇಟ್ಕೊಂಡಿದ್ದೀರಾ. ಯೋಗ ಬಗ್ಗೆ ನೀವು ಹೇಳಿ, ಹೇಗಾದರೆ ನೀವೇ ಯೋಗ ಟೀಚರ್ ಅಲ್ವಾ, ಯಾವ ಥರ ಅವರ ಆರೋಗ್ಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಮನುಷ್ಯ ಅಂದರೆ? ಸೂರ್ಯ ನಮಸ್ಕಾರ ಮಾಡಿದರೆ ಡಿಪ್ರೆಷನ್ನವ್ರಿಗೂ ಎಲ್ಲರಿಗೂ ಒಳ್ಳೆಯದು, ಸೌಂದರ್ಯನೂ ಜಾಸ್ತಿ ಆಗುತ್ತೆ. ನೀವು ಏನು ಆಸನ ಮಾಡಲಿಲ್ಲ ಅಂದ್ರೂ ಸೂರ್ಯ ನಮಸ್ಕಾರ ಮಾಡಬೇಕು. ಹೌದಾ? ಡೈಲಿ 14 ಸೂರ್ಯ ನಮಸ್ಕಾರ ಮಾಡಿಸ್ತೀನಿ. ಗುರುವಾರ ಗುರುವಾರ ಮೆಡಿಟೇಷನ್ ಎಲ್ಲ ಇರುತ್ತೆ, ಅವತ್ತು ಗಾಯತ್ರಿ ಮಂತ್ರದಲ್ಲಿ ಮಾಡಿಸ್ತೀನಿ. ಓಕೆ ಓಕೆ. ಆಮೇಲೆ ಪ್ರಾಣಾಯಾಮ ಅದೆಲ್ಲ ಮಾಡಿಸ್ತೀರ? ಸೊ ನೀವು ನಿಮ್ಮ ಪ್ರಕಾರ ನಿಮ್ಮ ಜೀವನದ ಅನುಭವನೇ ಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ? ತುಂಬಾನೇ ಒಳ್ಳೇದು, ಮತ್ತೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಹೌದೌದು, ನಿಮ್ಮನ್ನ ನೋಡಿದ್ರೆ ಅನ್ಸುತ್ತೆ ಈಗಲೂ ಇಷ್ಟು ಆಕ್ಟಿವ್ ಆಗಿ ಇಷ್ಟು ಎನರ್ಜಿ ಬೇಕಲ್ವಾ? ಅದೆಲ್ಲ ಕೇಳಿ ಯೋಗನೇ ಕಾರಣ ಅಂತ ಹೇಳಿ. ಯೋಗನೂ ಕಾರಣ, ನಮ್ಮ ಮನಸ್ಸು ನಾವು ಹತೋಟಿಲಿ ಇಟ್ಕೊಳ್ಬೇಕಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ, ಎಷ್ಟು ಚಳಿ ಇರಲಿ ಗಾಳಿ ಇರಲಿ,
ಡೈಲಿ ನಂದು ಅದೇ ಗಂಟೆಗೆ ಎದ್ದು ಯೋಗ ಮಾಡ್ತೀರಾ? ಇಲ್ಲ, ಸ್ನಾನ ಮಾಡಿಬಿಟ್ಟು ದೇವ್ರದ್ದು ಧ್ಯಾನ ಮಾಡ್ತೀನಿ. ಆಮೇಲೆ ನಾನು 5:30 ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿಬಿಡ್ತೀನಿ. 5:30 ಮನೆ ಬಿಡ್ತೀನಿ. ಓಕೆ. ಅಲ್ಲಿ 6:00 ಸ್ಟಾರ್ಟ್ ಆಗುತ್ತೆ, 6:00 7:00 ಮನೆಗೆ ಬರ್ತೀನಿ. ತಿರುಗು 7:30 ಇನ್ನೊಂದು ಬ್ಯಾಚ್ ಬರ್ತಾರೆ. ಓಕೆ. ಆಮೇಲೆ ಅಡುಗೆ ಇದು ತಿರುಗು 11:00 ಒಂದು ಅಜ್ಜಿ 88 ವರ್ಷದ ಅಜ್ಜಿಗೆ ಹೇಳ್ಕೊಡ್ತೀನಿ ಯೋಗ ಬರ್ತಾರ, ನಾನೇ ಹೋಗಿ ಹೇಳ್ಕೊಡ್ತೀನಿ. ಓಕೆ ಓಕೆ. ಏನೇನೋ ಒಂದು ಏನಾದ್ರು ನಂಬಕ್ಕೆ ಆಗಲ್ಲ ಅಂತ ವಿಷಯಗಳು ಹೇಳ್ತಾ ಇದ್ದೀರಾ, ಅಷ್ಟೊಂದು ಒಳ್ಳೆ ವಿಷಯ. ನಂಬಿದ್ರೆ ನಂಬಿ, ಇಲ್ಲ ಅಜ್ಜಿ ಬೆಡ್ ರಿಡನ್ ಆಗಿದ್ರು, ನಡಿಯಕ್ ಆಗ್ತಾ ಇರ್ಲಿಲ್ಲ. ನೋಡಿ ಅವ್ರಿಗೆ ವಾಕರಲ್ಲಿ ಈಗ ನಡೆಸ್ತೀನಿ. 88 ವರ್ಷದ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದೊಂದು ತುಂಬಾ ಸಂತೋಷ ಕೊಡ್ತು. ಮತ್ತೆ ಇಬ್ರು ಡಿಪ್ರೆಷನ್ ಅವ್ರು ಬಂದಿದ್ರು ನನ್ನ ಕ್ಲಾಸ್ಗೆ. ಓಕೆ. ತುಂಬಾನೇ ಡಿಪ್ರೆಷನ್ ಆಗಿತ್ತು. ವಯಸ್ಸಾದ 50+. ಅವರು ತುಂಬಾ ಇದಾಗಿತ್ತು, MA BEd ಮಾಡಿದ್ರು. ಅವರು ನೋಡಿದ್ರೆ ಸ್ಟಾರ್ಟಿಂಗ್ ಹಂಗ ಅನ್ನಿಸ್ತಾ ಇರ್ಲಿಲ್ಲ. ಓಕೆ. ಅವ್ರಿಗೆ ವಾಸಿಯಾಗಿ ಅವ್ರನ್ನ ಕೆಲ್ಸಕ್ಕೆ ಹೋಗೋವರೆಗೂ ಬಿಡ್ಲಿಲ್ಲ ಲೆಕ್ಚರರು. ಹೌದಾ? ಅದೊಂದು. ಇನ್ನೊಬ್ರು ಅಕೌಂಟೆಂಟ್, ಅವ್ರದ್ದು ಅಷ್ಟೇ. ತುಂಬಾ ಜೀವನದ ಅಂದ್ರೆ ಈ ಡಿಪ್ರೆಷನ್ ಅನ್ನೋ ಒಂದು ದೊಡ್ಡ ಕಾಯಿಲೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರೆಷರ್, ಟೆನ್ಷನ್. ಸೊ ಡಿಪ್ರೆಷನ್ ಹೋಗಿದ್ದನ್ನ ಅದನ್ನ ರೆಕಗ್ನೈಸ್ ಮಾಡಲ್ಲ, ಅದೊಂದು ಕಾಯಿಲೆ ಅಂತ ನಿಜ ಹೇಳ್ಬೇಕಂದ್ರೆ. ಆದ್ರೆ ಅಂತದನ್ನು ನೀ ಯೋಗ ಪ್ರಾಣಾಯಾಮದಿಂದ ನೀವು ಹೋಗ್ತಿದ್ದೀರಾ? ಅದರಲ್ಲೂ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಸೂರ್ಯ ನಮಸ್ಕಾರ ಹೇಳಿ. ಬರೀ ಸೂರ್ಯ ನಮಸ್ಕಾರದಿಂದ ಅದು ವಾಸಿ ಆಗುತ್ತೆ ಅಂದ್ರೆ ಅವ್ರು ಬೇರೆ ಧ್ಯಾನನು ಹೇಳ್ಕೊಡ್ತಾ ಇದ್ದೆ. ಪ್ರಾಣಾಯಾಮ ಹೇಳೋದು ಸೂರ್ಯ ನಮಸ್ಕಾರ. ಹೌದಾ? ಓಕೆ. ಅಂತೂ ಒಳ್ಳೆ ಏನದು, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಮ್ಮ, ನಿಮ್ಗೆಲ್ಲ ಇದು ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಬಯಸ್ತೀವಿ. ಆಯ್ತಾ? ಅದು ಆಗಿದೆ, ಇದು ಪೂರ್ತಿ ಆಗಿದೆ. ತೆಗಿಬೋದಾ? ಇಲ್ಲ, ನೀವು ರಿಯಲ್ ಆಗಿ ಹೇಳ್ತೀನಿ, ಯೋಗ ಮಾಡಿದ್ರೆ ಸೌಂದರ್ಯನು ಜಾಸ್ತಿ ಆಗ. ಹೌದಾ? ಅದಂತೂ ನಮ್ಮ ಹೆಣ್ಮಕ್ಳಿಗೆ ಬೇಕೇ ಬೇಕು. ಅದ್ ಹೇಳಿದ್ರೆ ಎಲ್ಲರೂ ಓಡಾಡ್ತಾರೆ. ಸೊ ಈಗ ಇನ್ನು ಇದರಲ್ಲಿ ತೆಗೆದು ಬಿಡಿ. ವೀಕ್ಷಕರೇ, ರಾಗಿ ಹಿಟ್ಟಿನ ಪಕೋಡ ರೆಡಿ ಆಗಿದೆ, ಅದನ್ನ ತೆಗೆದಿಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಪಕೋಡ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ, ಈಗ ಇನ್ನೊಂದು ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವಾಗ ನಾನು ನೆಲ್ಲಿಕಾಯಿ ಮೊರಬ್ಬ ಮಾಡ್ತಾ ಇದ್ದೀನಿ. ಹೌದಾ? ನೆಲ್ಲಿಕಾಯಿ ಮೊರಬ್ಬಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದು ನೆಲ್ಲಿಕಾಯಿ ಪುಡಿ ಮಾಡಿರೋದು, ಬೆಲ್ಲ, ತುಪ್ಪ, ಲವಂಗ ಮತ್ತು ಏಲಕ್ಕಿ ಪೌಡರ್. ಇದು ನೆಲ್ಲಿಕಾಯಿ ಪೌಡರ್ ಹೇಗೆ ಮಾಡಿದ್ದೀರಾ? ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ ನೋಡಿ, ಅದು ಚೆನ್ನಾಗಿ ತಗೊಂಡು ಬಂದುಬಿಟ್ಟು ತೊಳೆದ್ಬಿಟ್ಟು ಪುಡಿ ಮಾಡಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಓಕೆ. ಅಷ್ಟೇ? ಅದನ್ನೇನು ಡ್ರೈ ಮಾಡಿದ್ದು? ಏನಿಲ್ಲ, ಏನಿಲ್ಲ. ಅದು ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತಾ ಮಿಕ್ಸಿಗೆ ಹಾಕಿದ್ರೆ? ಚೆನ್ನಾಗಿ. ಇದರಲ್ಲಿ ಸಾಧಾರಣ ಎಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀರಾ? ಒಂದು 10-12 ತಗೊಂಡಿದ್ದೀನಿ ದಪ್ಪದ್ದು. ಓಕೆ, ಸರಿ, ಶುರು ಮಾಡೋಣಲ್ಲ. ಏನು ಬೇಕು ಇವಾಗ? ಈಗೊಂದು ಇದು ಕೊಡಿ, ಬಾಂಡ್ಲೆ. ಬಾಂಡ್ಲೆನಾ? ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊ. ಇದು ಎಲ್ಲಿಂದ ಇದು ನೆಲ್ಲಿಕಾಯಿ ಮೊರಬ್ಬ ಅಂದ್ರೆ ಯಾವ ಕಡೆ ಜಾಸ್ತಿ ಮಾಡ್ತಾರಮ್ಮ? ಈ ಕಡೆ ಸೌತ್ ಕಡೆ ಚೆನ್ನಾಗಿ ಜಾಸ್ತಿ ಮಾಡ್ತಾರ? ಸರಿ ಸರಿ. ಏನು ಹಾಕೊಳ್ಳೋದು ಅದಕ್ಕೆ? ಇದು ಮೊದಲು ತುಪ್ಪ ಹಾಕೊಳ್ತೀನಿ. ಅಂದ್ರೆ ಇದು ಮೊರಬ್ಬ ಅಂದ್ರೆ ಯಾವುದಕ್ಕೆ, ಹಾಗೆ ತಿನ್ನೋದ ಅಥವಾ ಯಾವುದಕ್ಕೆ ಉಪಯೋಗಿಸೋದು ಇದನ್ನ? ನೀವು ದಿನಾಗ್ಲೂ ಒಂದು 1/2 ಸ್ಪೂನ್ ತಿಂದ್ರೆ ಮೈಗೆ ತುಂಬಾ ಒಳ್ಳೇದು. ಅಂದ್ರೆ ಹಾಗೇನೆ ತಿನ್ಬೋದು, ಹಾಗೆ ತಿನ್ನಿ. ಯಾವುದಕ್ಕೆ ನಂಚ್ಕೊಳ್ಳೋದು ಆತರ ಏನು ಬೇಡ, ಹಂಗೇನೆ ಒಂಥರ ಲೇಹದ ಹಾಗೆ ತಿನ್ಬೋದು. ತುಂಬಾನೇ ಒಳ್ಳೇದು ಇದು. ಹೌದು, ನೆಲ್ಲಿಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೇಳ್ತಾರೆ. ಸೊ ಈ ತರ ಮಾಡ್ಕೊಂಡು ಇನ್ನೇನು ಹಾಕೊಳ್ಳೋದು? ಇದನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೆಲ್ಲಿಕಾಯಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಮತ್ತೆ ನಿಮಗೆ ಎಷ್ಟು ದಿನ ಇಟ್ಟು ಕೆಟ್ಟೋಗಲ್ಲ. ಹೌದಾ? ಓಕೆ. ಅಂದರೆ ಈಗ ಒಂದ್ಸತಿ ಮಾಡಿಟ್ಕೊಂಡ್ರೆ ಎಷ್ಟು, ಸಾಧಾರಣ ಎಷ್ಟು ದಿನ ಉಪಯೋಗಿಸ್ಬೋದು? ಒಂದು ತಿಂಗಳು ಉಪಯೋಗಿಸೋ ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಓಕೆ. ಇದಕ್ಕೇನು ನೀರೇ ಸೇರಿರಲ್ಲ? ಹಾಂ ಹಾಂ. ಇದು ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ? ಓಕೆ. ನೀರೆಲ್ಲ ಅಂದರೆ 6:30 ಚೆನ್ನಾಗಿ ಫ್ರೈ ಮಾಡಬೇಕಾ? ಮತ್ತೆ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ, ಎಲ್ಲ ನಿಮ್ ಬಗ್ಗೆ ಹೇಳಿದಾಗ ಖುಷಿ ಆಯ್ತು. ತುಂಬಾ ಒಂದು ಸಮಾಜಕ್ಕೆ ಒಳ್ಳೇದಾಗುವಂತ ಕಾರ್ಯನೇ ಮಾಡ್ತೀರಾ. ಮತ್ತೆ ಇನ್ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನೀವು? ಇದು ಪತ್ರಿಕೆಗಳಿಗೆಲ್ಲ ಬರೀತೀನಿ.
ಇದು ನೆಲ್ಲಿಕಾಯಿ ಮರೊಬ್ಬ ಮಾಡೋವಾಗ್ಲೇ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿ 1,500 ರೂಪಾಯಿ ಇತ್ತು ಸೀರೆ ಗಿಫ್ಟ್ ಬಂದು. ಹೌದಾ? ಓಕೆ. ಇದನ್ನು ಯಾವುದೋ ಒಂದು ಸ್ಪರ್ಧೆಯಲ್ಲಿ ಇದನ್ನು ಮಾಡಿದ್ದೀರಾ? ಹ್ಞೂ. ಓಕೆ ಓಕೆ. ಹ್ಞೂ. ಫಸ್ಟ್ ಪ್ರೈಸ್. ಈಗ ಸಹ ಹೋಗ್ತಾ ಇರ್ತೀರಾ ಅಲ್ಲಿ ಇಲ್ಲಿ ಕಾಂಪಿಟೇಷನ್ ಅಥವಾ ಕುಕ್ಕರಿ ಶೋ ಆ ಥರಕ್ಕೆಲ್ಲ? ಮೊದಲು ತುಂಬ ಹೋಗ್ತಾ ಇದ್ದೆ, ಈಗ ಸ್ವಲ್ಪ ಕಡಿಮೆ ಆಯಿತು. ಇನ್ಮೇಲೆ ಇವತ್ತು ಶುರು ಆಯ್ತಲ್ಲ, ಇನ್ನೂ ಸ್ಟಾಪೇ ಇಲ್ಲ. ಮಾಡಿ ಮಾಡಿ. ಅಂತೂ ಖಾನಾವಳಿಯಿಂದ ನಿಮ್ಗೊಂದು ಇನ್ಸ್ಪಿರೇಷನ್ ಸಿಕ್ಕಿದೆ. ಹಾಗಾದ್ರೆ ಹೌದು, ನಮ್ದು ಅದೃಷ್ಟನೇ ಬಿಡಿ, ನಿಮ್ಮಂತ ಒಂದು ವ್ಯಕ್ತಿಗಳು ಬಂದು ಮಾಡೋದು ಕೂಡ. ಇಲ್ಲ, ತುಂಬ ಇಷ್ಟ ಆಗ್ತಾ ಇತ್ತು ನಿಮ್ದು ಇದು ನೋಡುವಾಗ. ಖಾನಾವಳಿ ನೋಡಿದ್ದೀರಮ್ಮ? ಹೌದಾ? ಅದು ಸಾಮಾನ್ಯ ನೋಡ್ತಾ ಇರ್ತೀನಿ. ಅಂದರೆ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೀರಾ ಯಾವುದಾದ್ರೂ? ಅಟ್ಲೀಸ್ಟ್ ನೋಡಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಯಾಕಂದರೆ ನೀವು ಹೇಳಿದಾಗ ಇತ್ತೀಚೆಗೆ ಅಡುಗೆ ಕಲಿತಾ ಇದ್ದೀರಾ, ಬಟ್ ಅಂದರೆ ಚೆನ್ನಾಗಿ ಬರುತ್ತೆ. ಇದು ಎಷ್ಟೊತ್ತು ಸಾಧಾರಣ ಹುರಿಬೇಕಮ್ಮ? 5 ನಿಮಿಷ ಸಾಕು. 5 ನಿಮಿಷ ಚೆನ್ನಾಗಿ ಹುರಿಬೇಕು, ಅದು ಫುಲ್ಲು ನೀರೆಲ್ಲ ಆವಿ ಆಗಬೇಕಾ? ಓಕೆ ಓಕೆ. ಸ್ವಲ್ಪ ಹೊತ್ತು ಕಾಯಬೇಕಾಗಾದ್ರೆ. ಇಲ್ಲ, ಆಗೋಯ್ತು. ಅಂದರೆ ದಿಢೀರ್ ಆಗಿಬಿಡತ್ತೆ, ನೀವೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟರೆ. ಓಕೆ ಓಕೆ. ಬೆಲ್ಲ ಹಾಕ್ಕೊಳ್ಳ? ಅಷ್ಟು ಬೇಕಾಗುತ್ತಾ ಬೆಲ್ಲ? ಬೇಕಾಗತ್ತೆ, ಇದು ಹುಳಿ ಇರತ್ತ, ನೆಲ್ಲಿಕಾಯಿ ಹುಳಿ ಇರುತ್ತಲ್ವಾ, ಹಾಗಾಗಿ ಬೆಲ್ಲ. ಇದು ಬೆಲ್ಲ ಚೆನ್ನಾಗಿ ಕರಗಬೇಕಲ್ವಾ? ಇದ್ರ ಜೊತೆನೆ ಅದು ಚೆನ್ನಾಗಿ ಕರಗ್ಬಿಡುತ್ತೆ. ಹ್ಞೂ ಹ್ಞೂ ಹ್ಞೂ. ಅದಕ್ಕೆ ನೀರು ಬೇಕಾಗೇ ಇಲ್ಲ ನೋಡಿ. ಕರೆಕ್ಟು. ನೀವು ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀರಾ ಇದು? ಮಾಡಿಟ್ಕೊಂಡು. ನೀವು ಹೇಳಿದ್ರೆ 1 ಸ್ಪೂನ್ ದಿನಕ್ಕೆ ತಿಂದರೆ ಆರೋಗ್ಯ ಒಳ್ಳೆಯದು ಅಂತ. ಇದು ಮತ್ತು ಚಿತ್ರಾನ್ನ ಮಾಡ್ಬೋದು ಇದರಲ್ಲಿ. ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಹೌದಾ? ಹಿಂಗೆ ಪುಡಿ ಮಾಡಿಬಿಟ್ಟು ನಾವು ಯಾವ ಥರ ಚಿತ್ರಾನ್ನ ಮಾಡ್ತೀವಲ್ಲ ನಿಂಬೆಹಣ್ಣಿಂದು, ನಿಂಬೆಹಣ್ಣು ಬದಲು ಇದನ್ನು ಹಾಕಿ. ಓಕೆ ಓಕೆ. ಸೇಮ್ ಚಿತ್ರಾನ್ನಕ್ಕೆ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಹಾಕಿದಂಗೆ ಒಂಚೂರು ಹಾಕ್ಬಿಡೋದು. ನೀವು ಅನ್ನದ ಮೇಲೆ ಹೋಗುತ್ತೆ. ನೀವು ಅನ್ನ ಎಷ್ಟು ಕಲಿಸ್ತೀರಾ ಅದು ಚೆನ್ನಾಗಿರ. ಸರಿ, ಆಗಿದೆಯಾ ಚೆನ್ನಾಗಿ? ಆಗಿದೆ, ಕೂಡಬೇಕು. ಕೂಡಿದೆ ನೋಡಿ, ಇದು ಎಲ್ಲ ಬಿಟ್ಕೊಂಡು ಬರ್ತಾ ಇದೆಯಲ್ಲ. ಈ ಲಾಸ್ಟಲ್ಲಿ ಇದನ್ನು ಏಲಕ್ಕಿ ಲವಂಗ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ, ಬೇಕಾದ್ರೆ ಒಂದೊಂದು ಸ್ಪೂನ್ ತುಪ್ಪನೂ ಹಾಕ್ಬಿಡೋಣ. ಇದೆಯಲ್ಲ, ಹಾಕ್ಬಿಡಿ ಒಂದು ಸ್ಪೂನ್. ಬೇರೆ ಏನು ಇಲ್ಲ ಇದರಲ್ಲಿ, ಬರೀ ಏನದು 4 ಮಾತ್ರ ತಗೊಂಡಿದ್ದೀರಾ ಇಂಗ್ರೀಡಿಯಂಟ್ಸ್? 4 ಮಾತ್ರ. ಆದರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಸೊ ಇಷ್ಟೊಂದು ವೆರೈಟಿ ಏನೇನೋ ಎಲ್ಲ ಇತ್ತೀಚೆಗೆ 3 ವರ್ಷದಲ್ಲಿ ಕಲ್ತು ಬಿಟ್ರ ನೀವು? ಇದೆಲ್ಲ ನಂದೇ ಕ್ರಿಯೇಟಿವಿಟಿ. ಹೌದು, ಏನು ನೆನೆಸ್ಕೊಳ್ತೀನಿ ತಕ್ಷಣ ಮಾಡ್ತೀನಿ, ಮಧ್ಯರಾತ್ರಿ ಆದರೂ ಪರವಾಗಿಲ್ಲ. ಹೌದಾ? ಮಕ್ಕಳು ಏನು ಕೇಳಿದ್ರು ಇವಾಗ, ನಾಳೆ ಅದು ನಾನು ಬರ್ತಾ ಇದ್ದೀನಿ ನನಗೆ ಅದು ಮಾಡಿಕೊಡು ಅಂದರೆ ರಾತ್ರಿ ಆದರೂ ಎದ್ದು ಬನ್ನಿ, ನಿಮಗೂ ಮಾಡ್ಕೊಡ್ತೀನಿ. ಹೌದಾ? ಈಗ ನೀವು ಹೇಳೋದೇ ಜಾಸ್ತಿ, ಬಂದೇ ಬಿಡ್ತೀವಿ ನಾವು. ಖಂಡಿತ ಬನ್ನಿ, ಈ ಥರ ಮಾಡಿ ಕೊಡೋದು ಅಂದರೆ ತುಂಬ ಖುಷಿ. ಹೌದಾ? ಓಕೆ ಓಕೆ. ಇನ್ನೊಂದು ಹೇಳ್ತಾರಲ್ಲ, ಕೊಡೋದ್ರಲ್ಲೇ ಒಂದು ಆನಂದ. ಯೋಗ ಕ್ಲಾಸ್ಗೆ ನಮ್ಮದು ಗುರು ಪೌರ್ಣಮಿ ತುಂಬ ವಿಶೇಷವಾಗಿರುತ್ತೆ, ಅವತ್ತು ಚೆನ್ನಾಗಿರುತ್ತೆ. ಹೌದಾ? ಈಗ ಇದಾಗಿದೆ, ಒಂದು ಬೌಲ್ ಕೊಡಿ. ನೆಲ್ಲಿಕಾಯಿ ಮರೊಬ್ಬ ರೆಡಿಯಾಗಿದೆ, ರಾಗಿ ಪಕೋಡನೂ ಆಗಿದೆಯಲ್ಲ ಕೊಡಿ. ವಿಭೂತಿ ಕೊಡ್ತೀರಾ? ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಈಗ ನೆಲ್ಲಿಕಾಯಿ ಮರೊಬ್ಬ ರಾಗಿ ಪಕೋಡ ರೆಡಿಯಾಗಿದೆ, ರುಚಿ ನೋಡಿ. ಹೋಗಿದೆ, ಖಂಡಿತವಾಗ್ಲೂ ಹೇಳ್ತೀನಿ. ಎರಡು ಒಂದು ಸ್ಪೆಷಲ್ ಆಗಿರುವ ತಿಂಡಿ ಮಾಡಿದೀರ. ಪಕೋಡ ಫಸ್ಟೇ ಮಾಡಿರೋದ್ರಿಂದ ಫಸ್ಟು ಪಕೋಡ ತಿನ್ಬಿಡ್ಲ? ಹಾಕ್ಕೊಂಡ ತಕ್ಷಣ ಕರುಮ್ ಕುರುಮ್ ಆಗ್ತಾ ಇದೆ, ಭಾಳ ಚೆನ್ನಾಗಿ ಮಾಡಿದೀರ. ನಾನು ಅನ್ಕೊಂಡೆ ತಣ್ಣಗಾದ್ಮೇಲೆ ಏನಾದರೂ ಮೆತ್ತಗಾಗುತ್ತೇನೆ ಅಂತ. ಆ್ಯಕ್ಚುಲಿ ಸ್ವಲ್ಪ ಹೊತ್ತಾಗಿದೆ ಮಾಡಿ, ಆದರೂ ಸಹ ಕರುಮ್ ಕುರುಮ್ ಇದೆ, ತುಂಬ ರುಚಿಯಾಗಿದೆ. ರಾಗಿಯಿಂದ ಇಷ್ಟು ಚೆನ್ನಾಗಿರೋ ಪಕೋಡ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಟೇಸ್ಟಿಯಾಗಿ ಮಾಡಿದ್ದೀರ. ಮತ್ತೊಂದು ಒಳ್ಳೆಯ ಆರೋಗ್ಯಕ್ಕೆ, ಲೇಹ ಥರ ಇದೆ, ಹಲ್ವ ಥರನೂ ಅನ್ಬೋದು. ಏನದು, ಒಂಥರ ಒಳ್ಳೆಯ ಫ್ಲೇವರ್ ಬರ್ತಾ ಇದೆ ನೆಲ್ಲಿಕಾಯ್ದು, ಮತ್ತು ಬೆಲ್ಲ ತುಂಬ ರುಚಿಯಾಗಿದೆ. ನೀವು ಹೇಳಿದಾಗೆ 1 ಸ್ಪೂನ್ ದಿನಕ್ಕೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೆ ಸಹ ಒಂದು ಗಟ್ಟಿ
ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಅಡುಗೆಗಳನ್ನು ಮಾಡಿಕೊಟ್ಟಿದ್ದೀರಾ. ರುಚಿ ಇದೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ, ನಮಸ್ಕಾರ. ರಾಗಿ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನಕಾಯಿ, ಉಪ್ಪು, ಈರುಳ್ಳಿ, ಸೋಡಾ. ರಾಗಿ ಪಕೋಡ ಮಾಡುವ ವಿಧಾನ: ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕುದಿಯಲು ಇಡಿ. ನಂತರ ಒಂದು ಬೌಲ್ಗೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಕಾದ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ರಾಗಿ ಪಕೋಡ ಸವಿಯಲು ಸಿದ್ಧ. ನೆಲ್ಲಿಕಾಯಿ ಮರೋಬ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆಲ್ಲಿಕಾಯಿ, ಬೆಲ್ಲ, ತುಪ್ಪ, ಲವಂಗ, ಏಲಕ್ಕಿ ಪುಡಿ. ನೆಲ್ಲಿಕಾಯಿ ಮರೋಬ ಮಾಡುವ ವಿಧಾನ: ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ತುಪ್ಪ, ರುಬ್ಬಿದ ನೆಲ್ಲಿಕಾಯಿ, ಬೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಏಲಕ್ಕಿ, ಲವಂಗ ಸೇರಿಸಿ ಕೈಯಾಡಿಸಿದರೆ ಆರೋಗ್ಯಕರವಾದ ನೆಲ್ಲಿಕಾಯಿ ಮರೋಬ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.